ಇಷ್ಟಸಿದ್ಧಿ ಆಗಬೇಕೆಂದರೆ ಈ ದೇವರನ್ನು ಪೂಜಿಸಿ. ಯಾವ ರಾಶಿಯವರು ಯಾವ ದೇವರನ್ನು ಪೂಜಿಸಬೇಕು? ಪ್ರತಿ ರಾಶಿಗೂ ಒಂದು ನಕ್ಷತ್ರ ಇರುತ್ತದೆ. ಪ್ರತಿ ರಾಶಿಗೂ ಒಂದು ಗುಣ ಸ್ವಭಾವ, ಒಂದು ಪಂಚಭೂತ ಇರುವಂತೆ. ನಮ್ಮಿಂದ ಪೂಜೆಗೊಳ್ಳಬೇಕಾದ ದೇವತೆಯೂ ಸಹ ಒಂದಿರುತ್ತದೆ. ಆಯಾ ಜನ್ಮ ರಾಶಿಯವರು ತಮಗೆ ಸಂಬಂಧಿಸಿದ ದೇವತೆಗಳನ್ನು ನೆನೆದರೆ, ಧ್ಯಾನಿಸಿದರೆ, ಪೂಜಿಸಿದರೆ ಅವರು ಒಲಿಯುವುದು, ಪ್ರಸನ್ನರಾಗಿ ವರ ನೀಡುವುದು ಬಲು ಬೇಗ. ಹಾಗಿದ್ದರೆ ನಿಮ್ಮ ರಾಶಿಯ ದೇವತೆ ಯಾರು? ಯಾವ ದೇವತೆಯನ್ನು ನೀವು ಪೂಜಿಸಿದರೆ ನಿಮ್ಮ ಇಷ್ಟ ಸಿದ್ಧಿ ನೆರವೇರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ, ಕೇಳಿ. ಮೇಷ, ವೃಶ್ಚಿಕ, ಮಕರ ಮತ್ತು ಕುಂಭ. ಮೇಷ ಮತ್ತು ವೃಶ್ಚಿಕ ರಾಶಿಯನ್ನು ಆಳುವ ಗ್ರಹ ಮಂಗಳ. ಮಕರ ಮತ್ತು ಕುಂಭ ರಾಶಿಯವರ ಗ್ರಹ ಶನಿ. ಈ ನಾಲ್ಕು ರಾಶಿಗೂ ಶಿವನೇ ಅಧಿದೇವತೆ. ಈತನಿಗೆ ನಿಮ್ಮ ಮೊದಲ ಪೂಜೆ ಸಲ್ಲಬೇಕು. ಹಾಗಂತ ಇತರ ದೇವತೆಗಳನ್ನು ಪೂಜಿಸಿದರೆ ಶಿವ ಕೋಪಿಸಿಕೊಳ್ತಾನೆ ಅಂತಲ್ಲ, ಆದರೆ ಶಿವ ಪಂಚಾಕ್ಷರಿಗಿಂತ ಅತ್ಯುತ್ತಮವಾದಂಥ ಮಂತ್ರ ಪಠಣ ಬೇರೊಂದಿಲ್ಲ. ಲಿಂಗಕ್ಕೆ ಅರ್ಚನೆ ಮಾಡುವುದು, ಬಿಲ್ವಪತ್ರೆ ಸಮರ್ಪಿಸುವುದು, ಶಿವರಾತ್ರಿ ಜಾಗರಣೆ, ಶಿವಪೂಜೆ, ರುದ್ರಾಷ್ಟಕ ಪಠಣ ಮುಂತಾದವುಗಳಿಂದ ಆತ ಸಂತುಷ್ಟನಾಗುತ್ತಾನೆ. ಶಿವ ದೇವಾಲಯಕ್ಕೆ ಭೇಟಿ ನೀಡಿದರೂ ಸಾಕು, ನೀವು ಇಷ್ಟ ಸಿದ್ಧಿಯನ್ನ ಪಡೆದುಕೊಳ್ಳುತ್ತೀರಿ. ತುಲಾ ಮತ್ತು ವೃಷಭ ರಾಶಿ. ತುಲಾ ಮತ್ತು ವೃಷಭ ರಾಶಿಯನ್ನು ಆಳುವ ಗ್ರಹವೆಂದರೆ ಶುಕ್ರ. ಈ ಎರಡು ರಾಶಿಗಳಿಗೆ ಅಧಿದೇವತೆ ಮಹಾಲಕ್ಷ್ಮಿ. ಅಂತೆಯೇ ಇವರಿಗೆ ಮಹಾಲಕ್ಷ್ಮಿ ದೇವಿಯ ಕೃಪಾ ಕಟಾಕ್ಷ ಆಗುವುದು ಬಲು ಬೇಗ. ಇವರಿಗೆ ಬಾಳಿನಲ್ಲಿ ಕೆಲವೊಮ್ಮೆ ಧನಾಗಮನ ತಡವಾಗಬಹುದು, ಆದರೆ ಅವರು ಮಹಾಲಕ್ಷ್ಮಿಯನ್ನು ಪೂಜಿಸದಿರುವುದೇ ಕಾರಣವೆಂದು ತಿಳಿಬೇಕು. ಇವರಿಗೆ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ಕೈ ಹಿಡಿಯಬಹುದು. ಶಕ್ತಿ ದೇವತೆಯ ಯಾವುದೇ ಅವತಾರವನ್ನು ಇವರು ಪೂಜಿಸಬಹುದು. ನವರಾತ್ರಿ ಪೂಜೆ, ಶಾರದಾ ಪೂಜೆ, ದುರ್ಗಾ ಪೂಜೆಗಳನ್ನು ಶಕ್ತ್ಯಾನುಸಾರ ಮಾಡಬೇಕು. ಚಾಮುಂಡಿ ದೇವಿಯ ಕೃಪೆ ಪಡೆಯಲು ವಿಶೇಷವಾಗಿ ಪ್ರಯತ್ನಿಸಬೇಕು. ಮಿಥುನ ಮತ್ತು ಕನ್ಯಾ ರಾಶಿ. ಈ ಎರಡು ರಾಶಿಗಳಿಗೆ ಅಧಿಪತಿಯಾದ ಗ್ರಹವು ಬುಧ. ಇವರ ಸುಖಿ ಜೀವನಕ್ಕೆ ಕಾರಣವಾಗುವ ದೇವರೆಂದರೆ ಶ್ರೀಮನ್ನಾರಾಯಣ. ಕ್ಷೀರಸಾಗರ ನಿವಾಸಿಯಾದ ಈತನು ಲಕ್ಷ್ಮೀ ಸಹಿತನಾಗಿ ಇರುವುದರಿಂದ ಲಕ್ಷ್ಮೀ ಕಟಾಕ್ಷವು ಇವರಿಗೆ ಇದೆ ಎಂದು ತಿಳಿಯಬೇಕು. ಕೆಲವೊಮ್ಮೆ ಸಾಹೇಬರ ಹೆಂಡತಿಯನ್ನು ಪ್ರಸನ್ನೀಕರಿಸಿದರೆ ಸಾಹೇಬರ ಕೃಪೆಯೋ ಒಲಿಯುವ ಹಾಗೆ ರಮಾದೇವಿಯ ಪೂಜೆಯಿಂದ ಶ್ರೀಮನ್ನಾರಾಯಣನು ಪ್ರಸನ್ನನಾಗುವ ಸಂಭವ ಇಲ್ಲದೇ ಇಲ್ಲ. ವಿಷ್ಣು ಅಥವಾ ಕೃಷ್ಣ ದೇವಾಲಯಗಳಿಗೆ ಭೇಟಿ ಕೊಡುವುದು, ವಿಷ್ಣು ಪುರಾಣ ಓದುವುದು, ವಿಷ್ಣುವಿಗೆ ತುಳಸಿಯ ಪೂಜೆ ಇತ್ಯಾದಿಗಳಿಂದ ಒಲಿಸಿಕೊಳ್ಳಬಹುದು. ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ನಾರಾಯಣೇ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಎಂಬ ಮಂತ್ರಗಳು ಶ್ರೇಯಸ್ಕರ. ಕಟಕ ರಾಶಿ. ಕಟಕ ರಾಶಿಯವರಿಗೆ ಅಧಿಪತಿಯಾದ ಗ್ರಹವು ಚಂದ್ರನು. ಇವರು ಪೂಜಿಸಬೇಕಾದ ದೇವತೆ ಎಂದರೆ ಗೌರಿ ಅಥವಾ ಪಾರ್ವತಿ. ಚಂದ್ರನು ಮನಸ್ಸಿನಲ್ಲಿ ಉಬ್ಬರವಿಳಿತಗಳಿಗೆ ಕಾರಣವಾಗುತ್ತಾನೆ, ಆದರೆ ಪಾರ್ವತಿಯು ಕರುಣಾಳು ಮಾತೆ. ಆಕೆಯನ್ನು ನೆನೆಯುವುದು, ಪೂಜಿಸುವುದು, ಪ್ರಾರ್ಥಿಸುವುದರಿಂದ ಮನಸ್ಸಿನ ಮೇಲೆ ಶಾಂತಿಯು ಪ್ರಭಾವ ಬೀರುತ್ತದೆ. ಪಾರ್ವತಿ ದೇವಿಯ ಉಪಾಸನೆಯಿಂದ ಶಿವನು ಪ್ರಸನ್ನನಾಗುವನು. ದೇವಿ ಸ್ತುತಿ, ಶ್ರೀ ಲಲಿತಾ ಸಹಸ್ರನಾಮಗಳ ಪಠನದಿಂದ ಮಂಗಳವಾಗುವುದು. ದುರ್ಗಾದೇವಿಯ ದೇವಾಲಯ ಹತ್ತಿರದಲ್ಲಿದ್ದರೆ ಭೇಟಿ ಕೊಡುವುದನ್ನು ತಪ್ಪಿಸಬೇಡಿ. ಸಿಂಹ. ಸಿಂಹ ಜನ್ಮ ರಾಶಿಯವರಿಗೆ ಸೂರ್ಯನು ಅಧಿಪತಿಯಾಗುವ ಗ್ರಹ. ಸೂರ್ಯನ ಪ್ರಖರತೆಯನ್ನು ತಡೆದುಕೊಳ್ಳಬಲ್ಲ ದೇವಾದಿದೇವ ಕೈಲಾಸವಾಸಿಯಾದ ಈಶ್ವರನು ನಿಮ್ಮ ಅಧಿದೇವತೆ. ಈತನು ಸೂರ್ಯನ ಪ್ರಜ್ವಲತೆಯನ್ನು ಕಮ್ಮಿ ಮಾಡಿ ಜೀವನದಲ್ಲಿ ಶಾಂತಿ ನೆಮ್ಮದಿಗಳನ್ನು ಸಿಂಹ ರಾಶಿಯವರಿಗೆ ಕೊಡುವನು. ಈಶ್ವರನು ಸುಲಭವಾಗಿ ಒಲಿಯುವವನಲ್ಲವಾದರೂ ನಿರಂತರ ಧ್ಯಾನ, ನೆನೆಯುವಿಕೆ, ಪೂಜೆ ಇತ್ಯಾದಿಗಳಿಂದ ಅವನನ್ನು ಪ್ರಸನ್ನ ಮಾಡಿಕೊಳ್ಳಬಹುದು. ಧನು ಮತ್ತು ಮೀನ ರಾಶಿ. ಈ ಎರಡು ರಾಶಿಯವರನ್ನು ಆಳುವ ಗ್ರಹವೆಂದರೆ ಗುರು. ಗುರುವಿಗೆ ತಕ್ಕ ದೇವತೆ ಎಂದರೆ ಶ್ರೀ ದಕ್ಷಿಣಾಮೂರ್ತಿ. ದಕ್ಷಿಣಾಮೂರ್ತಿಯು ಕೂಡ ಶ್ರೀ ಶಿವದೇವರ ಒಂದು ಅವತಾರವೇ ಆಗಿದ್ದಾನೆ. ಈತನು ಬಹಳ ಪ್ರಭಾವಶಾಲಿ ದೇವತೆಯಾಗಿದ್ದು ನಿರ್ದಿಷ್ಟ ಪೂಜೆ ಮಂತ್ರಗಳಿಂದ ಅರ್ಚಿಸಿದರೆ ಈತನನ್ನು ಒಲಿಸಿಕೊಳ್ಳುವುದು ಏನೂ ಕಷ್ಟವಲ್ಲ. ದುಷ್ಟ ಶಕ್ತಿಗಳ ಭಯದಿಂದ ನಿಮ್ಮ ಫ್ಯಾಮಿಲಿಯನ್ನು ಈತನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುತ್ತಾನೆ.
ನಿಮಗೆ ಜ್ಯೋತಿಷ್ಯ ಸಂಬಂಧಿಸಿದ ಯಾವುದೇ ಪರಿಹಾರ ಬೇಕಾಗಿದ್ದಲ್ಲಿ ನಾವು ಈ ಕೆಳಗೆ ಕೊಟ್ಟಿರುವಂತಹ ದೂರವಾಣಿ ಸಂಖ್ಯೆಯನ್ನು ಕೂಡ ನೀವು ಸಂಪರ್ಕಿಸಬಹುದು. ಇದೇ ರೀತಿ ಜ್ಯೋತಿಷ್ಯ ಆಧ್ಯಾತ್ಮ ಸಂಬಂಧಿತ ಮಾಹಿತಿಗಳು ನಮ್ಮ ಸಿಆರ್ ಸ್ಟುಡಿಯೋ ವಾಹಿನಿಯಲ್ಲಿ ಅವಿರತವಾಗಿ ಪ್ರಸಾರವಾಗುತ್ತವೆ. ನೀವಿನ್ನು ಸಿಆರ್ ಸ್ಟುಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆಯೇ ಬೆಲ್ ಐಕನ್ ಕೂಡ ಒತ್ತಿ. ನಮ್ಮ ಹೊಸ ವಿಡಿಯೋ ಬಂದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ.